ಕಿರಣಾ 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 ಎಲ್ಲಿದ್ಯೋ? ಯಾಕಂಕಲ್, ಯಾಕೆ ಹಾಕೋಗ್ತಿದ್ದೀರಾ? ಏನಾಯ್ತು? ಶ್ವೇತಾ, ನಿನಗೂ ಈ ವಿಷಯ ಹೇಳಲೇಬೇಕು. ನನಗಂತೂ ಇವತ್ತು ತುಂಬಾ ಖುಷಿಯಾಗಿದೆ. ಯಾಕಪ್ಪ, ಏನಾಯ್ತು? ಎಲ್ಲ ದೇವ್ರ ದಯೆ ಕಣ. ಕೊನೆಗೂ ಕಾರ್ಯಸಿದ್ಧಿ ಆಂಜನೇಯ ನಮ್ಮ ಮೇಲೆ ಕರುಣೆ ತೋರಿಸ್ಬಿಟ್ಟ. ನನಗೂ ಮೊದಲು ಅರ್ಥ ಆಗ್ಲಿಲ್ಲ, ಪ್ರಿಯಾ ನನಗೆ ಫೋನ್ ಮಾಡಿ ಮಾತಾಡಿದ ಮೇಲೆ ಅರ್ಥ ಆಯ್ತು. ಏನ್ ಅಂಕಲ್ ಅಂಕಂದ್ರೆ? ನಮ್ ಗೀತಾ ಸಿಕ್ಬಿಟ್ಲು ಕಣಮ್ಮ, ನನ್ ಮೊಮ್ಮಗಳು ಸಿಕ್ಬಿಟ್ಲು. ಏನು? ಏನಂಕಲ್, ನಮ್ ಗೀತಾ ಸಿಕ್ಬಿಟ್ಲ? ನಿಜ ಹೇಳ್ತಾ ಇದ್ದೀರಾ? ಹೌದೇನಪ್ಪ? ಹೌದು ಕಣವ, ಸತ್ಯ. ದೇವ್ರು ನಮ್ ಕೈ ಬಿಡ್ಲಿಲ್ಲ. ಆ ಮಗು ಎಲ್ಲಿದೆಯೋ ಅಂತ ಚಡ್ಪಡಿಸ್ತಾ ಇದೆ. ಸದ್ಯ ಸಿಕ್ಬಿಡ್ತು ಅಪ್ಪ. ಇವಾಗ ನೆಮ್ಮದಿ ಆಯ್ತು ನೋಡಿ. ಇಷ್ಟು ದಿನ ಏನೋ ಕಳ್ಕೊಂಡಂಗೆ ಆಗ್ತಾ ಇತ್ತು, ಸದ್ಯ ಗೀತಾ ಸಿಕ್ಕಿದ್ದಲ್ಲಪ್ಪ, ಅಷ್ಟು ಸಾಕು. ಅಲ್ಲಿಗೆ ಅಣ್ಣಾತ್ಗೆ ಹೋಗಿದ್ದು ಸಾರ್ಥಕ ಆಯ್ತು. ಗೀತನ್ ಕರ್ಕೊಂಬರ್ತಾರಂತ ಅಂಕಲ್? ಇಲ್ಲಮ್ಮ, ಅವ್ರು ಈಗಲೇ ಹೊರಡೋದಿಲ್ವಂತೆ. ಯಾಕಂತೆ ಅಂಕಲ್? ಹೋಗೋದು ಹೋಗಿದ್ದೀವಿ, ಅಲ್ಲಿವರೆಗೂ ಬೋಟಿಂಗು ಅದು ಇದು ಅಂತ ಎಲ್ಲ ನೋಡ್ಕೊಂಡು ಬರ್ತೀವಿ ಅಂತ ಹೇಳೋದು. ಹೌದಾ? ಎಂಜಾಯ್ ಮಾಡ್ಕೊಂಡ್ಬರ್ಲಿ ಬಿಡಿ. ಅಂತೂ ಇಂತೂ ಖುಷಿಯಾದ ವಿಷಯ ಹೇಳಿದ್ರಲ್ಲ, ಅಷ್ಟು ಸಾಕು. ಇದೇ ಖುಷಿನಲ್ಲಿ ಕಾಫಿ ಮಾಡ್ಕೊಂಡ್ಬರ್ಲಾ? ಹಾ, ಕೊಡು 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 ಕೊಡು. ಶ್ವೇತಾ, ಸರಿ, ನಿಂಗೂ ಕೊಡ್ತೀನಿ. ಹಾಯ್. ಏನು? ಐ ಲವ್ ಯು. ಹೋಗ್ ಕೆಲ್ಸ ನೋಡ್ ಹೋಗು. ಅಲ್ಲ ಶ್ವೇತಾ, ಅಷ್ಟಿಂದ ಲವ್ ಮಾಡ್ತಾ ಇದ್ದೀನಿ. ಆದ್ರೆ ಏನಾದ್ರೆ? ನೀನ್ ತುಂಬಾ ಕಂಜೂಸ್. ಯಾಕೋ? ಒಂದಿನ ಮುತ್ಕೊಟ್ಟಿಲ್ಲಲ್ವ. ಹೇ, ದೂರ ಹೋಗು. ನಿನಗೆ ಎಷ್ಟು ಸತಿ ಹೇಳಿದೀನಿ 1 foot ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ? ಮದ್ವೆ ಆಗೋವರೆಗೂ ಅದೆಲ್ಲ ಏನಿಲ್ಲ. ನಾವು ಮದುವೆ ಆಗ್ತಿದೀವಲ್ಲ. ಅಯ್ಯಪ್ಪ, ನಾನಲ್ಲಪ್ಪ. ಏನಿನ್ನ ಗಿಡ ಮರ ಬಳ್ಳಿ ಹೂ ಬಿಟ್ಟಾಯ್ತು ನಂದು ನಿಂದು ಯಾವಾಗ ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು ನಂದು ನಿಂದು ಯಾವಾಗ ಹೋಗಬೋದ ಹಿಂಗೆ ನೀನು ನೋಡಿ ಕೂಡ ನೋಡಿ ಚೌಕಟ್ಟೋಡತ್ತೀಯ. ಏನ್ರಿ? ನಿನ್ ತಂಗಿ ಶ್ವೇತಾ ಆ ಕಿರಣ್ ಏನ್ ಮಾಡ್ತಾ ಇದಾರೆ ಗೊತ್ತಾ? ಏನ್ ಮಾಡ್ತಾ ಇದಾರೆ? ನನ್ನಿಂದ ನೋಡೋಕಾಗಲ್ಲ, ಕೇಳಕ್ಕೂ ಆಗಲ್ಲ. ಅಲ್ಲ ಕಡೆ, ನಿಮ್ ಮನೆ ಘನತೆ ಗೌರವ ಎಲ್ಲ ಹಾಳಾಗೋಯ್ತು ಕಡೆ. ಅಲ್ಲ ಕಡೆ, ನಿನ್ ತಂಗಿಗೂ ಆ ಕಿರಣ್ಗೂ ಏನ್ ನಾಚಿಕೆ ಮಾನ ಮರ್ಯಾದೆ ಬೇಡವಾ? ಏನಾಯ್ತ್ರಿ? ಬಾ ತೋರ್ಸ, ಬಾ, ನೀನ ನೋಡುವಂತೆ ಬಾ.
ನಂಗೆ ಗೀತಾ ಸಿಕ್ಕದ್ಲಂತೆ ಅಂಕಲ್, ಈಗಷ್ಟೇ ಹೇಳಿದ್ರು, ಅತ್ತಿಗೆ ಫೋನ್ ಮಾಡಿ ಹೇಳಿದ್ರಂತೆ. ಇಲ್ಲ ಇಲ್ಲ ಅಕ್ಕ, ನಾನು ಬಾವ ಮೂರು ಜನ ಮನೆಯಲ್ಲೇ ಇದ್ದೀವಿ. ಪಾಪ ಹರಿಣಿ ಅಕ್ಕ ಏನು ಮಾಡೋಕ್ಕಾಗತ್ತೆ? ಇಲ್ಲ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನು ಬಾವ? ಶ್ವೇತಾ, ಎಲ್ಲಿ ಕಿರಣ? ಕಿರಣ ಅವನ ಬಗ್ಗೆ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ನನಗೇನು ಗೊತ್ತು? ಸುಳ್ಳು ಹೇಳ್ಬೇಡ, ನಿನ್ ಜೊತೆ ಕಿರಣ್ ಇದ್ದಿದ್ದನ್ನ ನಾನ್ ನೋಡಿದೀನಿ. ಬಾವ ಏನ್ ಮಾತಾಡ್ತಾ ಇದ್ದೀರಾ? ಕಿರಣ್ ಯಾಕೆ ನನ್ ಜೊತೆ ಇರ್ತಾನೆ? ಏನಾಗಿದೆ ನಿಮ್ಗೆ? ನಾನು ಸರಿಯಾಗಿ ನೋಡಿದೀನಿ, ಕಿರಣ್ ಇಲ್ಲೇ ಇದ್ದ. ನನ್ನನ್ನು ಯಾವ ಮಾಡ್ಸಕ್ ನೋಡ್ಬೇಡ ಶ್ವೇತಾ. ನೋಡಕ್ಕ ಬಾವ ಹೇಗೆಲ್ಲ ಮಾತಾಡ್ತಾ ಇದ್ದಾರೆ ನೋಡಕ್ಕ. ಅಕ್ಕ ನಾನು ಅಂತವಳೇನಕ್ಕ? ಕಿರಣ್ ಯಾಕಕ್ಕ ನನ್ ಜೊತೆ ಇರ್ತಾನೆ? ಈ ರೀತಿ ಎಲ್ಲ ಅವಮಾನ ಮಾಡ್ಬೋದೇನಕ್ಕ ಇವರು? ಯಾಕ್ರಿ ಹೀಗೆಲ್ಲ ಮಾಡ್ತಾ ಇದ್ದೀರಾ? ನನ್ ತಂಗಿ ಮೇಲೆ ಯಾಕ್ರಿ ಇಲ್ದೆ ಇರೋದನ್ನೆಲ್ಲ ಹೇಳ್ತಾ ಇದ್ದೀರಾ? ಕಿರಣ್ಗೂ ಶ್ವೇತಾಗೂ ಯಾಕ್ರಿ ಲಿಂಕ್ ಮಾಡ್ತಾ ಇರೋದು? ಇಲ್ಲ ಕಣೆ, ನಾನೇ ಇಲ್ಲಿ ಲೈವ್ ಆಗಿ ನೋಡಿದೀನಿ. ಸಾಕು, ನಿಮ್ಗೆ ಯಾಕೆ ಹೋಗಿ ತಲೆ ಕೆಡ್ತಾ ಇದೆ ಅಂತ ಅನಿಸ್ತಾ ಇದೆ? ಅಲ್ಲ ಕಣೆ, ನನ್ಗೆ ಕಿರಣ್ ಇಲ್ಲೇ ಇದ್ಮೇಲೆ ಎಲ್ರಿಗೆ ಹೋಗ್ತಾನೆ? ಅಲ್ಲ ಕಣೆ, ಇಲ್ಲ ನಡೀರಿ, ನೀವು ನಡೀರಿ ಅಂದೆ. ಅಲ್ಲ ಕಣೆ, ನಡೀರಿ ಅಂದೆ ತಾನೇ. ಯಾಕೆ ಅಂಕಲ್ ಆಗ ನೋಡ್ತಾ ಇದ್ದೀರಾ? ನೀನೀಗ ಇಲ್ಲೇ ಇದ್ದೆ ಅಲ್ವಾ? ನಾನಾ? ನಾನು ಈಗ ತಾನೇ ಆಚೆಯಿಂದ ಬರ್ತಾ ಇದ್ದೀನಿ. ಯಾಕೆ ಅಂಕಲ್? ನೀನ್ ಇಲ್ಲೇ ಶ್ವೇತನ್ ಜೊತೆ ಇದ್ದಿದ್ದು ನಾನೇ ನೋಡಿದ್ದೀನಿ. ಶ್ವೇತನ್ ಜೊತೆನಾ? ಯಾಕೆ ಅಂಕಲ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇಲ್ಲ ಕಣೋ, ನೀನ್ ಇಲ್ಲೇ ಇದ್ದಿದ್ದು ನಾನೇ ಲೈವ್ ನೋಡಿದ್ದೀನಿ. ಸಾರಿ ಕಿರಣ್. ಇಟ್ಸ್ ಓಕೆ ಆಂಟಿ. ಸಾರಿ ಶ್ವೇತಾ. ಪರವಾಗಿಲ್ಲ ಬಿಡಕ್ಕ, ನಮ್ಮ ರಾಜೇಶ್ ಬಾಬ ಅಲ್ಲ. ಬೇಜಾರಾಗ್ಬೇಡ. ನಡೀರಿ ಎಂದೆ, ನಡೀರಿ ಎಂದೆ. ಹೋಗೋದ್ರಲ್ಲೇ ಇದ್ದೀರ, ನಡೀರಿ. ನೋಡಿದ್ರ ಏನಾಗ್ತಿತ್ತು ಅಂತ?